ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮುಂದಿನ ಚುನಾವಣೆಯ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಕಳೆದುಕೊಳ್ಳಲಿದೆ ಎಂದು ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಮಧುಗಿರಿ ಸಭೆಯಲ್ಲಿ ಹೇಳಿದರು. ಮುಂದಿನ 90 ದಿನಗಳಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳಲಿದ್ದು ಕಾಂಗ್ರೆಸ್ನ ದುರಾಡಳಿತ ಅಂತ್ಯಗೊಂಡು ಬಿಜೆಪಿಯ ಯುಗ ಆರಂಭವಾಗಲಿದೆ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಸಚಿವ ಪ್ರಕಾಶ್ ಜಾವಡೇಕರ್ ವಿಶ್ವಾಸ ವ್ಯಕ್ತಪಡಿಸಿದರು. ಮಧುಗಿರಿಯ ಪತಂಜಲಿ ಯೋಗ ಮಂದಿರದಲ್ಲಿ ಮಧುಗಿರಿ ಪಾವಗಾಡ ವಿಧಾನಸಭಾ ಕ್ಷೇತ್ರಗಳ ಶಕ್ತಿ ಕೇಂದ್ರಗಳ ಪ್ರಮುಖರ ಸಭೆಯಲ್ಲಿ ಮಾತನಾಡಿದರು. ಇಂದು ದೇಶದ 19 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಆಡಳಿತವನ್ನ ಇಂದು ದೇಶವೇ ಮೆಚ್ಚಿಕೊಂಡಿದೆ. ಇದಕ್ಕೆ ಬೆಂಗಳೂರಿನಲ್ಲಿ ಸೇರಿದ ಜನರೇ ಸಾಕ್ಷಿ. ಈ ರ್ಯಾಲಿಯ ಮೂಲಕ ರಾಜ್ಯದಲ್ಲಿ ಇತಿಹಾಸ ನಿರ್ಮಿಸಿದ್ದು ಇದು ಬಿಜೆಪಿಯ ಬಗ್ಗೆ ಜನತೆ ಹೊಂದಿರುವ ವಿಶ್ವಾಸವನ್ನು ತೋರುತ್ತದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಮೈಸೂರಿಗೆ ಆಗಮಿಸಿದ ಸಂದರ್ಭದಲ್ಲಿ ಕರ್ನಾಟಕ ಬಂದ್ ಮಾಡಿಸಿದ್ರು, ಜನ ಸೇರಿದ್ರು. ಇದು ಬಿಜೆಪಿಯ ಶಕ್ತಿ. ಕಾಂಗ್ರೆಸ್ ಪಕ್ಷವು ಜಾತಿ ಧರ್ಮಗಳ ಮಧ್ಯೆ ಒಡಕು ತಂದಿಟ್ಟು ಒಡೆದು ಆಳುವ ನೀತಿಯನ್ನ ಅನುಸರಿಸುತ್ತಿದೆ. ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ಕೇಸುಗಳನ್ನು ವಾಪಸ್ಸು ತೆಗೆದುಕೊಳ್ಳುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳುತ್ತಿದ್ದು ಇದು ಹೇಗೆ ಸಾಧ್ಯ? ಎಲ್ಲ ಸಮುದಾಯಗಳ ಮೇಲಿರುವ ಕೇಸುಗಳನ್ನು ವಾಪಸ್ಸು ತೆಗೆದುಕೊಳ್ಳಲಿ ಎಂದು ಬಿಜೆಪಿ ಒತ್ತಾಯಿಸಿದ ನಂತರ ಇದರಿಂದ ಹಿಂದೆ ಸರಿದರು ಎಂದು ಹೇಳಿದರು. ಕಾಂಗ್ರೆಸ್ನಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕಾದರೆ ಒಂದು ಮನೆತನದಲ್ಲಿ ಜನಿಸಿರಬೇಕು. ಆದರೆ ಬಿಜೆಪಿಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾರುತ್ತಿದ್ದ ವ್ಯಕ್ತಿ ಇಂದು ದೇಶದ ಪ್ರಧಾನಿ ಮಂತ್ರಿಯಾಗಿದ್ದು ದಲಿತ ಸಮುದಾಯದವರು ರಾಷ್ಟಪತಿ ಹುದ್ದೆ ಅಲಂಕರಿಸಿದ್ದಾರೆ. ಇದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ. ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಸೈನಿಕರ ಮಾದರಿಯಲ್ಲಿ ಕೆಲಸ ನಿರ್ವಹಿಸಲಿ, ಯಶಸ್ಸು ಸಿಗಲಿದ್ದು ಈ ಬಾರಿ ಬಿಜೆಪಿ ಬೆಂಬಲಿಸಿ ಎಂದು ಮನವಿ ಮಾಡಿದರು. अब हमारा 80 दिन का एक कैंपेन है. आज से लगभग आज 8 तारीख है, 9 तारीख है, 3 महीने के बाद 90 डे 9 तारीख को तो रिजल्ट आएगा. रिजल्ट आएगा 5 या 6 तारीख को कभी भी चुनाव हो सकता है और 8-9 तारीख को रिजल्ट आएगा और वो रिजल्ट में कांग्रेस जाएगी, बीजेपी आएगी या फिर ಸಭೆಯಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ, ಮಾಜಿ ವಿಧಾನಸಭಾ ಪರಿಷತ್ ಸದಸ್ಯ ಹುಲಿ ನಾಯ್ಕರ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ತಾಲೂಕು ಅಧ್ಯಕ್ಷ ರಮೇಶ್ ರೆಡ್ಡಿ ಮತ್ತು ತಾಲೂಕು ಬಿಜೆಪಿ ಪದಾಧಿಕಾರಿಗಳು ಇದ್ದರು. ಸಣ್ಣ ಜಾತಿಯವರು ಅಧಿಕಾರ ಹಿಡಿಯಲು ಪ್ರಧಾನಿ ಮೋದಿಯವರು ಸ್ಫೂರ್ತಿ ಎಂದು ಮಾಜಿ ಸಚಿವ ಬಿಜೆ ಪುಟ್ಟಸ್ವಾಮಿ ಹುಳಿಯಾರಿನಲ್ಲಿ ಹೇಳಿದರು. ಸಣ್ಣ ಜಾತಿಯಾದ ಗಾಣಕ ಸಮುದಾಯದಲ್ಲಿ ಹುಟ್ಟಿ ಟೀ ವ್ಯಾಪಾರ ಮಾಡುತ್ತಿದ್ದ ಮೋದಿ ಅವರು ದೇಶದ ಪ್ರಧಾನಿಯಾಗಿ ವಿಶ್ವ ಮನ್ನಣೆ ಪಡೆದಿರುವ ಅವರ ಸಾಧನೆ ಇತರೆ ಸಣ್ಣ ಜಾತಿ ಜನರಿಗೆ ಸ್ಫೂರ್ತಿದಾಯಕ ಎಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಿಜೆ ಪುಟ್ಟಸ್ವಾಮಿ ಅವರು ಅಭಿಪ್ರಾಯಪಟ್ಟರು. ಹುಳಿಯಾರಿನ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ಕಮಿಟಿ ಹಾಗೂ ಶ್ರೀ ವಿಶ್ವಜ್ಯೋತಿ ಪಣ ಗಣಿಕರ ಸಂಘದ ಸಂಯುಕ್ತಾಶ್ರಯದಲ್ಲಿ ಶ್ರೀ ಶನೇಶ್ವರ ಸ್ವಾಮಿರವರ 14ನೇ ವರ್ಷದ ಗೋಪುರ ಕಳಸ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಶನಿವಾರ ಏರ್ಪಡಿಸಿದ್ದ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ನಾನು ಸಚಿವನಾದೆ. ಆದರೆ ಕೊಟ್ಟ ಅಧಿಕಾರವನ್ನ ಸ್ವಾರ್ಥಕ್ಕೆ ಬಳಸದೆ ನಿಷ್ಕಲ್ಮಶ ಸೇವೆ ಮಾಡಿ ಇಡೀ ಗಾಣಿಗರು ಹೆಮ್ಮೆ ಪಡುವ ರಾಜಕಾರಣಿಯಾಗಿದ್ದೇನೆ. ಒಂದು ಜನಾಂಗ ಮುಂದೆ ಬರಲು ಮಠಗಳು ಅತ್ಯವಕಾಶಕ ಎಂದು ಮನಗಂಡು ಬೆಂಗಳೂರಿನಲ್ಲಿ 8 ಎಕರೆ ಪ್ರದೇಶದಲ್ಲಿ ಮಠ ನಿರ್ಮಾಣ ಮಾಡಿದ್ದೇನೆ. ಇಲ್ಲಿ ಮದುವೆ ಸೇರಿದಂತೆ ಶುಭ ಕಾರ್ಯ ನಡೆಯಲು ಸಮುದಾಯ ಭವನ, ಶೈಕ್ಷಣಿಕವಾಗಿ ಸಹಾಯವಾಗಲೆಂದು ಹಾಸ್ಟೆಲ್ ನಿರ್ಮಾಣ ಮಾಡಿದ್ದೇನೆ. ಶಾಸಕರ ಪ್ರದೇಶಾಭಿವೃದ್ದಿ ನಿಧಿಯಿಂದ ಗಾಣಿಗರಿಗೆ 3 ಕೋಟಿ ರೂಪಾಯಿ ನೀಡಿದ್ದೇನೆ. ಇದರಲ್ಲಿ ಹುಳಿಯಾರು ಸಂಘಕ್ಕೂ 5 ಲಕ್ಷ ರೂಪಾಯಿ ನೀಡಿದ್ದೇನೆ ಎಂದು ತಿಳಿಸಿದರು. ಅದು ಕೈಯಾಗಲ್ವಾ? ಇಡೀ ಪ್ರಪಂಚವೇ ಚಪ್ಪಾಳೆ ಹೊಡಿತಾರೆ ಮೋದಿ ಹೆಸರು ಹೇಳಿದ್ರೆ, ನೀವು ಚಪ್ಪಾಳೆ ಹೊಡಿಯಕ್ಕಾಗಲ್ಲ. ಅಂತಹ ಒಬ್ಬ ಧೀಮಂತ ನಾಯಕನಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡು, ನಿನ್ನಷ್ಟು ಶಕ್ತಿಯನ್ನು ಈ ದೇಶವನ್ನು ಆಳೋದಕ್ಕೆ ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಎರಡನೇದಾಗಿ, ನಮ್ಮ ಜನಾಂಗಕ್ಕೆ ಹೆಚ್ಚಿನ ಸಹಾಯವನ್ನು ಮಾಡಿರ್ತಕ್ಕಂಥ, ನಮ್ಮೆಲ್ಲರನ್ನೂ ಸಹ ಸಹಾಯ ಮಾಡಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು 2018 ಚುನಾವಣೆಯಲ್ಲಿ ಗೆದ್ದು
ಬಸವ ಮಹಾಲಿಂಗ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಶನೇಶ್ವರ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಎಚ್ ವಿ ಚಂದ್ರಶೇಖರ್ ಅಧ್ಯಕ್ಷತೆ ವಹಿಸಿದ್ರು. ರಾಜ್ಯ ಗಾಣಿಕರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ, ಜಿಲ್ಲಾ ಗಾಣಿಕರ ಸಂಘದ ಅಧ್ಯಕ್ಷ ಲೋಕೇಶ್, ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಎಂಪಿ ಮಂಜುನಾಥ್, ಬಿಜೆಪಿ ಹಿಂದುಳಿದ ವರ್ಗಗಳ ರಾಜ್ಯ ಕಾರ್ಯದರ್ಶಿ ಎಂಆರ್ ರಾಜಶೇಖರ್ ಮತ್ತಿತರರು ಭಾಗವಹಿಸಿದ್ರು. ನಿಯಮ ಬಾಹಿರವಾಗಿ ಕಾಮಗಾರಿ ನಡೆಯುತ್ತಿದೆ ಎಂದು ಆಪಾದಿಸಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ಕುಣಿಗಲ್ ತಾಲೂಕು ಮಾರ್ಕೋನಹಳ್ಳಿ ಜಲಾಶಯದ ಬಳಿ ಪ್ರತಿಭಟನೆ ನಡೆಸಿದರು. ನಿಯಮ ಬಾಹಿರವಾಗಿ ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ಕಾಮಗಾರಿ ನಡೆಯುತ್ತಿದೆ ಎಂದು ಆಪಾದಿಸಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ಜಲಾಶಯಕ್ಕೆ ನುಗ್ಗಿ ಪೊಲೀಸರೊಂದಿಗೆ ಚಟಾಪಟಿ ನಡೆಸಿದರು. ಕಾಮಗಾರಿಯ ಶೆಡ್ ಅನ್ನು ಧ್ವಂಸಗೊಳಿಸಲು ಮುಂದಾದರು. ಮಾರ್ಕೋನಹಳ್ಳಿ ಜಲಾಶಯದ ಹಿನ್ನೀರು ಪ್ರದೇಶದಿಂದ ನೆಲಮಂಗಲ ತಾಲೂಕಿನ 128 ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಕಾಮಗಾರಿ ಸ್ಥಳಕ್ಕೆ ರೈತರು ಮುತ್ತಿಗೆ ಹಾಕಿದರು. ಮಾರ್ಕೋನಹಳ್ಳಿ ಜಲಾಶಯಕ್ಕೆ ಹೇಮಾವತಿ ನೀರಿನ ಯಾವುದೇ ಮಂಜೂರಾತಿ ಇಲ್ಲ. ಆದರೂ ಸರ್ಕಾರ ನೆಲಮಂಗಲಕ್ಕೆ ಏಕಾಏಕಿ 100 ಎಂಸಿಎಫ್ಟಿ ನೀರು ಪೂರೈಸಿರುವ ಯೋಜನೆಗೆ ಮಂಜೂರು ಮಾಡಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ಆಪಾದಿಸಿದರು. ಕಾಮಗಾರಿ ಸ್ಥಳಕ್ಕೆ ರೈತರು ನುಗ್ಗುವುದನ್ನು ತಡೆಯಲು ಪೊಲೀಸರು ಪ್ರಯತ್ನಿಸಿದರೂ ಲೆಕ್ಕಿಸದೆ ರೈತರು ಪೊಲೀಸರೊಂದಿಗೆ ಜಟಾಪಟಿ ನಡೆಸಿ ಎಳೆದಾಡಿ ಕಾಮಗಾರಿ ಸ್ಥಳಕ್ಕೆ ನುಗ್ಗಿದ್ರು. ತಾಲೂಕಿಗೆ ಹೊಸದಾಗಿ ಬಂದಿರುವ ರಾಜಕಾರಣಿಯೊಬ್ಬ ಪ್ರತಿಭಟನೆಗೆ ಬರುವ ರೈತರ ಮೇಲೆ ಕೇಸು ಹಾಕುವ ಬೆದರಿಕೆ ಹಾಕಿದ್ದಾರೆ. ಕೆಲವರಿಗೆ ಹಣ ನೀಡಿ ಬರದಂತೆ ತಡೆದಿದ್ದಾರೆ ಎಂದು ಆನಂದ್ ಪಾಟೀಲ್ ಆಪಾದಿಸಿದ್ರು. ನಮ್ಗೇನು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಕುಂತಿರ್ಬೋದು. ನಿಮ್ಮ ಮನೆಗಳ ತಕ್ಕ ಬಂದಾಗ ನೀವೇ ಸ್ವಾಗತ ಮಾಡೋದು ನಿಮ್ ತಪ್ಪು. ಹೂನಾರ ಹೋಗ್ತೀರಾ ಅವತ್ತು ಕಾರಲ್ಲಿ ಏನೋ ಅಂತ ಮೆಟ್ಟನ ಕಳ್ಸ್ಕೊಂಡು ಹೊಡೆಯುವಂತ ಬುದ್ಧಿನ ನೀವು ಕಲಿತಿಲ್ಲ. ಎಲ್ಲ ಪಕ್ಷದ ರಾಜಕಾರಣಿಗಳಿಗೆ ಈ ಕೆಲಸವನ್ನ ಮಾಡಿದ್ರೆ ಇಡೀ ಪರಿಸ್ಥಿತಿ ಬಿಟ್ಟಿರಲಿಲ್ಲ. ಜೊತೆಗೆ ನಾನು ಕೂಡ ಎಲ್ಲಾ ಪಕ್ಷದ ರಾಜಕಾರಣಿಗಳಲ್ಲಿ ಮನವಿ ಮಾಡಿದೆ. ಹಲವಾರು ಕಾರ್ಯಕ್ರಮಗಳ ಮುಖೇನ ನೀವೆಲ್ಲರೂ ಕೂಡ ಕೈ ಜೋಡಿಸಿ ರಾಜಕಾರಣ ಬಂದಾಗ ರಾಜಕಾರಣವನ್ನ ಮಾಡೋಣ. ಅವರು ಉತ್ತುಂಬ ಯಾರಿದ್ದಾರೆ ಅವ್ರು ಓಟ್ ಹಾಕಳ್ಳಿ. ಇದು ಪ್ರತಿಯೊಬ್ಬ ರೈತನ ಬದುಕಿನ ಪ್ರಶ್ನೆ, ಅರಿವು ಉಳಿವಿನ ಪ್ರಶ್ನೆ. ವಿಷ ಕೊಡಬೇಡಿ ಅಂತ ಹೇಳಿ ಮನವಿ ಮಾಡಿದ್ರು ಕೂಡ ಯಾರು ಕೂಡ ಸ್ಪಂದಿಸ್ತಿಲ್ಲ. ಕೆಲವು ರಾಜಕಾರಣಿಗಳು ಹೋಗುವಂತ ಜನನ್ನು ಕೂಡ ಏ ಹೋರಾಟ ಕೊಡಬೇಡ್ರಿ ನಮ್ದು ಅಧಿಕಾರ ಅದೇ ಕೇಸ್ ಹಾಕ್ತೀವಿ ನಿಮ್ ಮೇಲೆ ಅಂತ ಹೇಳಿ ಬೆದರಿಕೆಗಳನ್ನ ಹಾಕ್ತಾರೆ. ಊರೂರ್ ಮೇಲೆ ಹೋಗಿ ನೀವು ಹೋಗ್ಬೇಡ್ರಿ ನಮ್ದು ಅಧಿಕಾರ ಅದೇ ಕೇಸ್ ಹಾಕ್ತೀವಿ ನಿಮ್ ಮೇಲೆ ನಿಮ್ಗೆ ಹಣ ಕೊಡ್ತೀವಿ ಅಂತ ಹೇಳಿ ಆಮಿಷಗಳನ್ನ ಹೋಗ್ತಾರೆ. ಇಂಥ ಪರಿಸ್ಥಿತಿಯನ್ನು ಕೂಡ ಇವರು ಈಗ ಚುನಾವಣೆ ಹತ್ರ ಇದೆ ಅಂತ ಹೇಳಿ ಅವ್ರು ಬೇಳೆ ಬೇಯಿಸ್ಕೊಂಡಿದ್ರೆ ಇವರೇನೋ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಸೋಲ್ಲಿಗೆಲ್ಲಿ 3 ತಿಂಗಳು ಬಿಟ್ಕೊಂಡು ಕೈ ಸಿಗ್ದಾಗ ಹೊಂಟೈತಾರೆ. ಈಗ ಬಂದಿರೋನು ಇಲ್ಲಿ ರೈತರ ಪರಿಸ್ಥಿತಿ ಏನಾಗ್ಬೇಕು ಅದರಿಂದ ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್, ಮುಖಂಡರಾದ ಚಕ್ರವರ್ತಿ ಲೋಕೇಶ್, ಶಿವಕುಮಾರ್, ಗಿರಿಗೌಡ, ಸೀತಾರಾಮಣ್ಣ, ಮಧು, ಭರತ್ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಡಿವೈಎಸ್ಪಿ ಚಂದ್ರಶೇಖರ್, ಸಿಪಿಐ ಬಾಳೆಗೌಡ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲ, ದಾಖಲೆ ಸಮೇತ ಚರ್ಚೆಗೆ ಸಿದ್ದ ಎಂದು ಗೌರಿಶಂಕರ್ ಹಾಲಿ ಶಾಸಕರಿಗೆ ಪಂತಾಹ್ವಾನ ನೀಡಿದ್ದಾರೆ. ಚುನಾವಣಾ ರಣಕಣಕ್ಕೆ ರಾಜಕೀಯ ಪಕ್ಷಗಳು ಸಜ್ಜುಗೊಳ್ಳುತ್ತಿವೆ. ತಮ್ಮ ಎದುರಾಳಿ ಪಕ್ಷದ ಅಭ್ಯರ್ಥಿಯ ವಿರುದ್ದ ಗೆಲುವು ತಮ್ಮದಾಗಿಸಿಕೊಳ್ಳಲು ಟಿಕೆಟ್ ಆಕಾಂಕ್ಷಿಗಳು ಕಸರತ್ತು ಆರಂಭಿಸಿದ್ದಾರೆ. ಅಭಿವೃದ್ಧಿ ಮಂತ್ರದ ಮೂಲಕ ಗೆಲುವಿನ ಕನಸಿಗೆ ತಣ್ಣೀರೆರೆಚಲು ಜೆಡಿಎಸ್ ಮುಂದಾಗಿದೆ. ಇದು ಬಿಜೆಪಿ ಶಾಸಕರ ನಿದ್ದೆಗೆಡಿಸುವಂತೆ ಮಾಡಿದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ತನ್ನದೇ ಸಾಂಪ್ರದಾಯಿಕ ಮತಗಳನ್ನು ತನ್ನ ತೆಕ್ಕೆಯಲ್ಲಿಟ್ಟುಕೊಂಡಿರುವ ಜೆಡಿಎಸ್ ಈ ಬಾರಿ ಗೆಲುವಿನ ಓಟಕ್ಕೆ ಮುಂದಾಗಿದೆ. ಇದಕ್ಕಾಗಿ ಆ ಕ್ಷೇತ್ರ ಜೆಡಿಎಸ್ನ ಪ್ರಬಲ ಟಿಕೆಟ್ ಆಕಾಂಕ್ಷಿ ಡಿಸಿ ಗೌರಿಶಂಕರ್ ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮದ ಮೂಲಕ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಚಿತ್ತ ತನ್ನತ್ತ ಕೇಂದ್ರೀಕರಿಸಿಕೊಳ್ಳಲು ಕಸರತ್ತು ನಡೆಸಿದ್ದಾರೆ. ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಅಂತ ಬಿಂಬಿಸಿಕೊಳ್ಳುತ್ತಿರುವ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರಿಗೆ ಸವಾಲು ಹಾಕಿರುವ ಗೌರಿಶಂಕರ್ ಅಭಿವೃದ್ಧಿ ಕೆಲಸವಾಗಿಲ್ಲದ ಬಗ್ಗೆ ದಾಖಲೆ ಸಮೇತ ಚರ್ಚೆಗೆ ಸಿದ್ದ ಎಂದು ಪಂತಾಹ್ವಾನ ನೀಡಿದ್ದಾರೆ. ಇಂಥ ಸಮಸ್ಯೆ ಈ ಗ್ರಾಮದಲ್ಲಿ ಐತೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಗ್ರಾಮೀಣ ಭಾಗದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಝೀರೋ ಡೆವಲಪ್ಮೆಂಟು, ಅದೇನೋ ಗೊತ್ತಿಲ್ಲ. ಈ ಒಂದಷ್ಟು ಕಾರ್ಯಕರ್ತನ ಇಟ್ಕೊಂಡು ಅವ್ರು ಯಾವ ರೀತಿ ಬರ್ಸ್ಕೊತಾರೋ ನನಗಂತೂ ಗೊತ್ತಿಲ್ಲ. ಝೀರೋ ಸರ್, ಬನ್ನಿ ಒಂದ್ಸರಿ ದಯವಿಟ್ಟು ನೋಡಿ. ಅವರು 9.25 ವರ್ಷದಿಂದ ದೇವರಾಯಂದುರ್ಗಕ್ಕೆ 10 ರೂಪಾಯಿ ಕೆಲಸ ಹಾಕಿಲ್ಲ, 10 ರೂಪಾಯಿ 1 ರೂಪಾಯಿ ಕೆಲಸ ಆಗಿಲ್ಲ. ಇಲ್ಲಿ ಶ್ರೇಷ್ಠವಾದ ದೇವಸ್ಥಾನ ಇದು, ML ಅವರೋ ಇಲ್ವೋ ಅನ್ನೋ ರೀತಿಲಿ ಭಾವನೆಗಳಿವೆ ಜನಗಳಲ್ಲಿ. ಒಂದ್ಸರಿ ಕೆಲಸ ಮಾಡಿಕೊಡಿ ಅಂತ ಕೇಳಿದ್ಕೆ ದಣಿ ಕೂತ್ಕೊಂಡು ಬನ್ನಿ ಬಸ್ ಹಾಕಿಸ್ ಸರ್, ನಾನು ವಿತ್ ದಾಖಲಾತಿ ಬರ್ತೇನೆ. ಮತ್ತು ಏನಿವತ್ತು ಗ್ರಾಮೀಣ ಭಾಗದಲ್ಲಿ ನಾವೇನು ಸುಮ್ಮನೆ ದಾಖಲಾತಿ ಇಲ್ಲದಂಗೆ ಚರ್ಚೆ ಮಾಡ್ತಿಲ್ಲ. ಇಲ್ಲಿ ನಾನು ರೆಡಿ ಇದ್ದೀನಿ. ಯಾವಾಗಲಿ ಯಾವ ಮಾಧ್ಯಮದವ್ರು ಕೂಡ ನಾನು ಕರೆದರೆ 100% ಅವ್ರಿಗೆ ನಾನು ಸವಾಲು ಹಾಕಕ್ಕೆ ರೆಡಿ ಇದ್ದೀನಿ. ಅವ್ರು ಏನು ಅನ್ಡೆವಲಪ್ಮೆಂಟ್ ಇರೋವಂಥದ್ದನ್ನ ವಿಡಿಯೋ ಸಮೇತ ನನ್ನ ಹತ್ರ, ಕ್ಲಿಪ್ಪಿಂಗ್ ಸಮೇತ ಎಲ್ಲ ಡೆವಲಪ್ಮೆಂಟ್ ಆಗಿಲ್ಲ, ಜನ ಯಾವ ಥರ ಬೈದವರೆ ಅವೆಲ್ಲ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಐತೆ, ವಿತ್ ದಾಖಲಾತಿ ಸಮೇತ ಕೊಡ್ತೀನಿ. ಅದಕ್ಕೆ ಉತ್ತರ ಕೊಡಲಿ ಅವರು.
ತುಮಕೂರು ತಾಲೂಕಿನ ದೇವರಾಯದುರ್ಗದಲ್ಲಿ ಮನೆ ಮನೆ ಕುಮಾರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಗೌರಿಶಂಕರ್, ಮನೆ ಮನೆ ಕುಮಾರಣ ಕಾರ್ಯಕ್ರಮದಿಂದ ಜನರು ಮತ್ತಷ್ಟು ಹತ್ತಿರವಾಗುವಂತಾಗಿದೆ, ಇದರಿಂದಾಗಿ ಗ್ರಾಮೀಣ ಜನರ ಸಮಸ್ಯೆ ಅರಿಯಲು ಸೇತುವೆಯಂತಾಗಿದೆ. ಈ ಬಾರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು, ಸಂಪೂರ್ಣ ಬಹುಮತದ ಜೆಡಿಎಸ್ ಸರ್ಕಾರದ ನಿರೀಕ್ಷೆಯಲ್ಲಿ ಜನರಲ್ಲಿ ಮೂಡಿದೆ ಎಂದು ಹೇಳಿದ್ದಾರೆ. ಈಗಾಗಲೇ 29 ಪಂಚಾಯಿತಿ 320 ಹಳ್ಳಿಗಳಲ್ಲಿ ಓಡಾಡಿ ಮನೆ ಮನೆ ಕುಮಾರಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇನ್ನು 6 ಪಂಚಾಯಿತಿಗಳು ಬಾಕಿ ಇವೆ. ಈ ತಿಂಗಳ ಅಂತ್ಯದ ಒಳಗೆ ಎಲ್ಲಾ ಹಳ್ಳಿಗಳಲ್ಲಿ ಜನರನ್ನು ಭೇಟಿಗೆ ತಯಾರು ಮಾಡಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಏನೆಲ್ಲ ಬೆಳವಣಿಗೆ ನಡೆಯಲಿದೆ ಅನ್ನೋದನ್ನ ಮತದಾರ ಎದುರು ನೋಡ್ತಾ ಇದ್ದಾನೆ. ನಟಿ ಕಾಂಗ್ರೆಸ್ ಪಕ್ಷದ ವೀಕ್ಷಕಿ ಜಯಮಾಲಾ ದೇವನಹಳ್ಳಿಯಲ್ಲಿ ಪಕ್ಷದ ಮುಖಂಡರ ಸಭೆ ನಡೆಸಿದರು. ದೇವನಹಳ್ಳಿ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆ ವಿಚಾರವಾಗಿ ವೀಕ್ಷಕರಾಗಿ ಮೇಲ್ಮನೆ ಸದಸ್ಯೆ ಜಯಮಾಲರವರು ದೇವನಹಳ್ಳಿಗೆ ಆಗಮಿಸಿದರು. ಚುನಾವಣೆ ಸಮೀಪಿಸುತ್ತಿದ್ದಂತೆ ಕಾಂಗ್ರೆಸ್ನ ಗೆಲುವು ಕುದುರೆ ಆಯ್ಕೆಗೆ ಕ್ಷೇತ್ರದ ಪ್ರಮುಖ ಹುದ್ದೆಗಳಲ್ಲಿರುವ ನಾಯಕರುಗಳನ್ನ ಗುಪ್ತವಾಗಿ ಅವರೊಡನೆ ಸಮಾಲೋಚಿಸಿ ಯಾವ ಅಭ್ಯರ್ಥಿಗೆ ಈ ಬಾರಿ ಟಿಕೆಟ್ ನೀಡಿದರೆ ಗೆಲ್ಲುತ್ತಾರೆಂಬ ಅನಿಸಿಕೆ ಅಭಿಪ್ರಾಯ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಜಯಮಾಲರವರು, ಕಾಂಗ್ರೆಸ್ ಪಕ್ಷವನ್ನ ಸೋಲಿಸುವುದಕ್ಕೆ ಯಾವ ಪಕ್ಷಗಳಿಂದಲೂ ಸಾಧ್ಯವಿಲ್ಲ, ಅಕಸ್ಮಾತ್ ಸೋತರೆ ಅದು ಆಂತರಿಕ ಭಿನ್ನಾಭಿಪ್ರಾಯದಿಂದ ಸೋಲುಣ್ಣಲು ಸಾಧ್ಯ. ಆದ್ದರಿಂದ ಕಾಂಗ್ರೆಸ್ ನಾಯಕರಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸಿ ಈ ಬಾರಿ ಯಾರಿಗೆ ಪಕ್ಷ ಟಿಕೆಟ್ ನೀಡಿದರೂ ಅವರನ್ನು ಗೆಲ್ಲಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದರು. ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಿದ್ರೆ ನಮ್ಮೊಳಗೆ ಯಾರಾದರೂ ಒಳ ಒಪ್ಪಂದಗಳು ನಮ್ಮೊಳಗೆ ಏನಾದರೂ ತೊಂದರೆ ಆದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ. 100 ಜನ ಇದ್ರೂ ಕೂಡ ಒಬ್ಬನನ್ನ ಉಳಿಸುವಂತ ಕೆಲಸನೇ ಆಗ್ಲಿಕ್ಕೆ ಸಾಧ್ಯ, ಒಬ್ಬರೇ ಒಬ್ರು ಕ್ಯಾಂಡಿಡೇಟ್ ಆಗ್ತಾರೆ. ಅದರಿಂದಾಗಿ ನಮ್ಮವರು ಎಲ್ಲರೂ ಕೂಡ ಎಷ್ಟು ಜನ ಆಸಕ್ತರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಸರ್ಕಾರ 5 ವರ್ಷದಲ್ಲಿ ನೀಡಿರ್ತಕ್ಕಂಥ ಯೋಜನೆಗಳು ಮತ್ತು ಅದು ತಲುಪಿರೋ ರೀತಿ ಇನ್ಯಾವ ಸರ್ಕಾರವೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಈ ಸರ್ಕಾರವನ್ನು ನಡೆಸಿದೆ. ಬಡವರ ಪರ ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡಿಸಿದೆ, ಇವತ್ತು ನಿರ್ಗತಿಕರ ಪರ ಇದೆ, ಇದು ಮಹಿಳೆಯರ ಪರ ನಿಂತ್ಕೊಂಡಿದೆ, ಇವತ್ತು ರೈತರ ಪರ ನಿಂತ್ಕೊಂಡಿದೆ, ಇವತ್ತು ಎಲ್ಲಾ ಜಾತಿ ವರ್ಗದವ್ರನ್ನು ಒಂದುಗೂಡಿಸಿಕೊಂಡು ಹೋಗುವಂತ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮುನಿಶಾಮಣ್ಣ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ವೀಕ್ಷಕರನ್ನಾಗಿ ಜಯಮಾಲರವರನ್ನ ಪಕ್ಷ ನೇಮಿಸಿದ್ದು ಈಗಾಗಲೇ ದೊಡ್ಡಬಳ್ಳಾಪುರ ಹೊಸಕೋಟೆ ಭಾಗಗಳಲ್ಲಿ ಮುಗಿಸಿದ್ದು ಇಂದು ದೇವನಹಳ್ಳಿಗೆ ಆಗಮಿಸಿದ್ದು ನಾಳೆ ನೆಲಮಂಗಲಕ್ಕೆ ತೆರಳಿದ್ದು ಈಗ ಯಾರು ಗೊಂದಲ ಮಾಡದೆ ಅವರ ಕಾರ್ಯಕ್ಕೆ ಸಹಕರಿಸಿ ನಾಯಕರುಗಳು ತಮ್ಮ ಅನಿಸಿಕೆಗಳನ್ನು ಅವರಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಬಹುದೆಂದು ತಿಳಿಸಿದರು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮೇಡಮ್ ಅವರನ್ನ ವೀಕ್ಷಕರನ್ನಾಗಿ ಹಾಕಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ. ಈಗಾಗಲೇ ಹೊಸಕೋಟೆ ಮತ್ತು ದೊಡ್ಡಬಳ್ಳಾಪುರ ಎರಡೂ ತಾಲೂಕನ್ನು ಮುಗಿಸ್ಕೊಂಡು ಈಗ ದೇವನಹಳ್ಳಿ ಬಂದಿದ್ದಾರೆ, ನಾಳೆ ನೆನಮಂಗಲದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಯಾರು ಗೊಂದಲ ಮಾಡಬಾರ್ದು, ಅವರು ಮುಕ್ತವಾಗಿ ಒಂದು ಕಡೆ ಕುಳಿತುಕೊಂಡು ಏನೀಗ ಮಾಡಿದ್ದಾರೆ ಪಟ್ಟಿ, ಆ ಪಟ್ಟಿ ಪ್ರಕಾರ ಕರೀತಾರೆ. ನಿಮ್ಮ ಅನಿಸಿಕೆಗಳನ್ನ ಅವ್ರ ಮುಂದೆ ಹೇಳ್ಬಿಟ್ಟು ಬರ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಗೊಂದಲ ಮಾಡಬಾರ್ದು, ಮತ್ತೆ ಗಾಬರಿ ಆಗುವಂತದ್ದೇನಿಲ್ಲ. ಅವರು ಏನು ಈ ಕ್ಷೇತ್ರದ ವರದಿನ 12ನೇ ತಾರೀಕು ಅವರು ಕೆಪಿಸಿಸಿಗೆ ಹಸ್ತಾಂತರ ಮಾಡ್ತಾರೆ. ಆಮೇಲೆ ವರಿಷ್ಠ ಇರ್ತಾರೆ, ಹೈಕಮಾಂಡ್ ಇರ್ತದೆ, ಅವರೆಲ್ಲ ಕುತ್ಕೊಂಡು ತೀರ್ಮಾನ ಮಾಡಿ ಏನು ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ. ಈಗ ತಡವಾಗಿ ನಮ್ಮ ಈ ವೇಳೆ ಟಿಕೆಟ್ ಆಕಾಂಕ್ಷಿಗಳಾದ ವೆಂಕಟಸ್ವಾಮಿ, ಸುರೇಶ್, ಚಿನ್ನಪ್ಪ, ಮುನಿನರಸಿಂಹಯ್ಯ, ಎಂ ನಾರಾಯಣಸ್ವಾಮಿ, ಕೆಪಿಸಿಸಿ ಕಾರ್ಯದರ್ಶಿ ಮಂಜುನಾಥ್ ಹಾಗೂ ಹಲವು ಮುಖಂಡರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ಹೊಸಕೆರೆ ಗ್ರಾಮ ಪಂಚಾಯಿತಿಯ ವರ್ತಕಟ್ಟೆ ಗ್ರಾಮದ ರೈತರ ಜಮೀನಿನಲ್ಲಿ ಟೊಮೆಟೊ ಬೆಳೆ ಕ್ಷೇತ್ರೋತ್ಸವ ಏರ್ಪಾಡಾಗಿತ್ತು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿ ಹೊಸಕೆರೆ ಗ್ರಾಮ ಪಂಚಾಯಿತಿಯ ವರ್ತಕಟ್ಟೆ ಗ್ರಾಮದಲ್ಲಿ ಪಾಂಡುರಂಗಯ್ಯ ಎಂಬುವವರ ಜಮೀನಿನಲ್ಲಿ ಟೊಮೆಟೊ ಬೆಳೆ ಕ್ಷೇತ್ರೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಗುಬ್ಬಿಯ ಸುಸ್ಥಿರ ಕೃಷಿ ಯೋಜನೆ ಸಂಸ್ಥೆ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಉತ್ತಮವಾಗಿ ಟೊಮೆಟೊ ಬೆಳೆ ಬೆಳೆದ ರೈತ ಪಾಂಡುರಂಗಯ್ಯ ಈ ವೇಳೆ ಮಾತನಾಡಿ, ಐಡಿಎಫ್ ಸಂಘದವರು ಮಾರ್ಗದರ್ಶನ ನೀಡಿದ್ದ ಕಾರಣ ಇಂತಹ ಉತ್ತಮ ಬೆಳೆ ಬೆಳೆಯಲು ಸಾಧ್ಯವಾಯಿತು. ಬೆಳೆಗೆ ರಾಸಾಯನಿಕ ಗೊಬ್ಬರ ಹಾಕದೆ ದನದ ಗೊಬ್ಬರ ಹಾಕಿ ಬೆಳೆದ ಪ್ರತಿ ಗಿಡದಲ್ಲಿ 35-40 ಕೆಜಿ ಟೊಮೆಟೊ ಬೆಳೆದಿದ್ದೇನೆ ಎಂದರು. ಆಮೇಲೆ ಗೊಬ್ಬರ ನಾವು ಸೀಮೆ ಗೊಬ್ಬರ ಹಾಕೋದಕ್ಕಿಂತ ನಾವೇ ಗೊಬ್ಬರ ಮಾಡ್ಕೋಬಹುದು. ಜೀವಾಮೃತ ಅಂತ ಅದು ಹಸಿ ಸಗಣಿ, ಗಂಜು, ನೀರು, ಆಮೇಲೆ ಇದು ಮೈಲಾ ಹಿಟ್ಟು, ಕಡಲೆ ಹಿಟ್ಟು ಮೈಲಾ ಹಿಟ್ಟು ಅಂದ್ರೆ ಕಡಲೆ ಹಿಟ್ಟು, ಇಷ್ಟನ್ನು ಹಾಕ್ಬಿಟ್ಟು ಸೊಪ್ಪು, ಬೇವಿನ ಸೊಪ್ಪು ಮುಂತಾಗು ಹಾಕ್ಬೋದು. ಯಾವ ಥರದಾರ ಸೊಪ್ಪು ಸಿಗ್ಲಿ, ಬೇವಿನ ಸೊಪ್ಪು, ತುಂಬೆ ಸೊಪ್ಪು, ಇದೆಲ್ಲ ಹಾಕಿ ಕಷಾಯ ಮಾಡಿದ್ರೆ ಒಳ್ಳೇದು. ಅದು ಗೊಬ್ಬರ ಅದು ಸೋಚ್ಬಿಟ್ಟು ಬಡ್ಡಿಗೆ ಬಿಡ್ಬೋದು. ನಾವು ಬಡ್ಡಿಗೆ ಇದ್ರಲ್ಲಿ ಲೋಟದಲ್ಲಿ ಬಿಟ್ಟಿಲ್ಲ,
ಡ್ರಿಪ್ ಅಲ್ಲೇ ಸೋಸ್ ಬಿಟ್ಟಿದ್ದೆ, ಯಾಕೆ ಬಿಡಕ್ ಆಗಲಿಲ್ಲ ಲೋಡ್ ತಾಗೆ ಡ್ರಿಪ್ ಅಲ್ಲೇ ಬಿಟ್ಟಿದ್ದೆ. ಮಂಗೆ ಸೊಪ್ಪು ಯಾವ ಸೊಪ್ಪಬೇಕಾದ್ರೂ ಹಾಕ್ಬೋದು. ಸಂಘದ ಜೀವನೋಪಾಯ ಉತ್ತೇಜನಾಧಿಕಾರಿ ಗುರುದತ್ ಮಾತನಾಡಿ, ತಿನ್ನುವ ಆಹಾರ ರಾಸಾಯನಿಕ ಗೊಬ್ಬರ ಮುಕ್ತವಾಗಿ ಬೆಳೆದರೆ ಆರೋಗ್ಯಕರ, ಹೀಗಾಗಿ ಬೆಳೆಗೆ ರಾಸಾಯನಿಕ ಗೊಬ್ಬರ ಹಾಕದೆ ಬೆಳೆಯುವಂತೆ ಸಲಹೆ ಮಾಡಿದರು. ಮಾಡ್ಕೋಬೇಕು ಅನ್ನೋ ಉತ್ತೇಜನ ಮಾಡ್ತಾ ಇರೋದ್ರಿಂದ ಎಲ್ಲ ಪೂರ್ತಿ ಸಾವಯವದಲ್ಲಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಉಳಿಯುತ್ತೆ. ಮತ್ತೆ ಮುಖ್ಯ ಅಂತಂದ್ರೆ ನಮ್ಮ ಭೂಮಿ, ನಮ್ಮ ಪರಿಸರ, ನಮ್ಮ ವಾತಾವರಣ, ನಮ್ಮ ಮಕ್ಕಳುಗಳು ಚೆನ್ನಾಗಿರ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೇನೆ ಸಂಸ್ಥೆ ಏನಪ್ಪ ಮಂದಕ್ತ ಮಾಡ್ಕೊಂಡಿದೆ ಅಂತಂದ್ರೆ, ನಮ್ಮ ರೈತರಿಗೆ ಬೇರೆ ಇವಾಗ ಊರಲ್ಲಿ ಎಷ್ಟು ಜನ ಇರ್ತಾರೋ ಆ ಜನಕ್ಕೂ ಹೇಳಕ್ ಹೋಗಲ್ಲ ನಮ್ಮವ್ರು, ಗೊತ್ತಿದೆ. ಬ್ಲಾಕ್ ಮ್ಯಾನೇಜರ್ ರಂಗನಾಥ್, ಕ್ಷೇತ್ರಾಧಿಕಾರಿ ಸಂಜೀವ್ ರೆಡ್ಡಿ, ಮುಕ್ಕಪ್ಪ, ಮಂಜುನಾಥ್, ಸುಭದ್ರಮ್ಮ ಮೊದಲಾದವರು ಹಾಜರಿದ್ದರು. ಚಿಂತಾಮಣಿಯ ಕಾಂಗ್ರೆಸ್ ಮುಖಂಡ ವೆಂಕಟೇಶ ರೆಡ್ಡಿ ಬಣಕ್ಕೆ ಹಲವರು ಸೇರ್ಪಡೆಯಾದರು. ಕೇಂದ್ರ ಸರ್ಕಾರ ನಿವೃತ್ತ ಅಧಿಕಾರಿ, ಚಿಂತಾಮಣಿ ತಾಲೂಕು ತೋಬರಹಳ್ಳಿಯ ವೆಂಕಟೇಶ್ ರೆಡ್ಡಿ ಕಾಂಗ್ರೆಸ್ ಪಕ್ಷದ ಈ ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇದರ ಅಂಗವಾಗಿ ಚಿಂತಾಮಣಿಯಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ವೆಂಕಟೇಶ್ ರೆಡ್ಡಿ, ಕ್ಷೇತ್ರದ ಹಾಲಿ ಶಾಸಕರ ಆಡಳಿತದ ವೈಖರಿಗೆ ಜನ ಬೇಸತ್ತಿದ್ದು ತಮ್ಮ ಬಣಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ ಎಂದರು. ಈಗಾಗಲೇ ತಾಲೂಕಿನಾದ್ಯಂತ ತಾವು ಪ್ರವಾಸ ಮಾಡಿದ್ದು ಕ್ಷೇತ್ರದ ಸಮಸ್ಯೆ ಬಗ್ಗೆ ಜನ ತಮ್ಮ ಗಮನ ಸೆಳೆದಿದ್ದಾರೆ. ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ದೊರೆತರೆ ತಾವು ಆಯ್ಕೆಯಾಗುವುದು ಖಚಿತ ಎಂದರು. ಈ ವೇಳೆ ನಗರದ ಬೊಂಬು ಬಜಾರನ್ 50ಕ್ಕೂ ಹೆಚ್ಚು ಜನ ವೆಂಕಟೇಶ್ ರೆಡ್ಡಿ ಬಣಕ್ಕೆ ಸೇರ್ಪಡೆಯಾದರು. ಮುಖಂಡರಾದ ಕನ್ನಡ ಅಶ್ವಥ್ ವಂಶಿ, ಧೂಪಂ ಪ್ರಸಾದ್, ನಾರಾಯಣಪ್ಪ ರವಿ ಮೊದಲಾದವರು ಹಾಜರಿದ್ದರು. ಭೂಮಿ ವಸತಿ ಸಮಸ್ಯೆ ಪರಿಹಾರಕ್ಕೆ ಸರ್ಕಾರ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದೆ ಎಂದು ಸಮಿತಿ ಸಂಚಾಲಕ ಸಿರಿಮನೆ ನಾಗರಾಜ್ ಹೇಳಿದರು. ರಾಜ್ಯದಲ್ಲಿ ಭೂಮಿ ಮತ್ತು ವಸತಿ ಸಂಬಂಧಿತ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದೆ ಎಂದು ಸಮಿತಿಯ ಸಂಚಾಲಕ ಸಿರಿಮನೆ ನಾಗರಾಜ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭೂಮಿ ಮತ್ತು ವಸತಿ ಸಮಸ್ಯೆಗಳನ್ನು ಬಗೆಹರಿಸಲು ಸಮಿತಿ ವತಿಯಿಂದ ಎಚ್ಎನ್ ದೊರೆಸ್ವಾಮಿ ನೇತೃತ್ವದಲ್ಲಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿದ್ದನ್ನು ಸಿರಿಮನೆ ನಾಗರಾಜ್ ನೆನಪಿಸಿಕೊಂಡರು. ಜನವರಿ 10ರಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಆರಂಭಿಸಿ 18 ದಿನಗಳ ಕಾಲ ಹೋರಾಟ ನಡೆಸಿದ ಫಲವಾಗಿ ಜನವರಿ 27ರಂದು ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ಸಭೆ ನಡೆಸಿ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿ ಹಲವಾರು ಬೇಡಿಕೆಗಳನ್ನು ಈಡೇರಿಸುವ ಆಶ್ವಾಸನೆ ನೀಡಿದ್ದಾರೆ ಎಂದರು. ಭೂಮಿ ಮತ್ತು ವಸತಿ ಹಕ್ಕು ವಾಂಛಿತರ ಹೋರಾಟ ಸಮಿತಿ ಮುಂದಿಟ್ಟು ಎಲ್ಲ ಪ್ರಮುಖ ಪ್ರಸ್ತಾಪಗಳಿಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ನಾಗರಾಜ್ ಹೇಳಿದರು. ಈಗಾಗಲೇ ಉಳ್ಳವರು ಭೂಮಿ ಮತ್ತು ವಸತಿ ಪ್ರದೇಶದ ಮಂಜೂರಾತಿಗಾಗಿ ಬಡವರು ಸಲ್ಲಿಸಿರುವ ಫಾರಂ ನಂಬರ್ 50, 53, 94ಸಿ, 94ಸಿಸಿ ಅರ್ಜಿಗಳಲ್ಲಿ ಮಾರ್ಚ್ ತಿಂಗಳ ಅಂತ್ಯದೊಳಗೆ ವಿಲೇವಾರಿ ಮಾಡುವ ವಿಶ್ವಾಸವನ್ನು ಸರ್ಕಾರ ವ್ಯಕ್ತಪಡಿಸಿದೆ ಎಂದರು. ಜಮೀನು ಸಾಗುವಳಿ ಮಾಡಿಕೊಂಡು 1 ಎಕರೆ, 1/2 ಎಕರೆ, 2 ಎಕರೆ ಹೀಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಮಾಡಿ ಸಾಗುವಳಿ ಮಾಡ್ಕೊಂತ ಅರ್ಜಿ ಹಾಕ್ಲಿಕ್ಕೆ ಆಗದೇ ಇದ್ದಂಥವ್ರು, 90ರಲ್ಲಾಗಲಿ 99ರಲ್ಲಾಗಲಿ ಅರ್ಜಿ ಹಾಕ್ಲಿಕ್ಕೆ ಆಗದೇ ಇದ್ದಂಥವ್ರು ಕೂಡ ಕನಿಷ್ಠ ಅಂದರೆ 8 ಸಂಖ್ಯೆಯಲ್ಲಿದ್ದಾರೆ. ಇನ್ನೊಂದು 20 ಲಕ್ಷದ ಮೇಲ್ಪಟ್ಟಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಬಹುಶಃ ಅದೇ ದೊಡ್ಡ ಸಂಖ್ಯೆ ಆಗ್ಬೋದು. ಈ ಎಲ್ಲರ ಸಮಸ್ಯೆಯನ್ನು ಬಗೆಹರಿಸಬೇಕು. ಮತ್ತು ಪಟ್ಟಣಗಳಿಂದ ಹಿಡಿದು ನಗರಗಳಿಂದ ಹಿಡಿದು ಹಳ್ಳಿಗಳವರೆಗೆ ಬಡವರ ಜನರಿಗೆ ಕಳೆದ ಸುಮಾರೊಂದು 20 ವರ್ಷಕ್ಕೂ ಹೆಚ್ಚು ಕಾಲದಿಂದ ಸೈಟ್ಗಳು ಇದಾಗಿಲ್ಲ, ಮಂಜೂರಾಗಿಲ್ಲ. ಈ ಜನತಾ ಸರ್ಕಾರ ಜನತಾ ಮನೆಗಳು ಅಂತೇನು ಕೊಡ್ತಿದ್ರಲ್ಲ 83, 85, ಅದರ ನಂತರ ಹೆಚ್ಚು ಕಡಿಮೆ ಎಲ್ಲಿಯೂ ಮನೆಗಳು ಮಂಜೂರಾಗಿಲ್ಲ. ಮನೆಗಳು ಬರ್ತಾ ಇದ್ದಾವೆ, ಇಂದಿರಾ ಆವಾಸ್ ಅಂತ ಬರುತ್ತೆ, ರಾಜೀವ್ ಆವಾಸ್ ಬರುತ್ತೆ, ಅಟಲ್ ಆವಾಸ್ ಅಂತ ಬರುತ್ತೆ, ಬೇರೆ ಬೇರೆ ಯೋಜನೆಗಳ ಹೆಸರಿನಲ್ಲಿ ಮನೆಗಳು ಬರ್ತಾ ಇದ್ದಾವೆ ಬಡ ಜನರಿಗೆ ಅಂತೇಳಿ. ಆದರೆ ಬಡ ಜನರ ಫಲಾನುಭವಿಗಳಿಗೆ ಸ್ವಂತ ಸೈಟ್ ಇರಬೇಕು, ಸೈಟ್ ಇದ್ದರೆ ಮಾತ್ರ ಅಂಥವ್ರಿಗೆ ಮನೆ ಮಂಜೂರಾಗುತ್ತೆ. ಸೈಟ್ಗಳೇ ಇಲ್ಲ. ನೀವು ಪ್ರತಿ ಒಂದು ಪಂಚಾಯತಿಗೆ ಹೋಗಿ ನೋಡಿ, ನಿವೇಶನ ರಹಿತರ ಪಟ್ಟಿ ಅಂತ ಎಲ್ಲ ಪಂಚಾಯತ್ಗಳೊಂದು ಪಟ್ಟಿ ಮಾಡಿಟ್ಟಿದ್ದಾರೆ. ಆದರೆ ಎಲ್ಲಿಯೂ ಕೂಡ ಭೂಮಿ ಮಂಜೂರು ಮಾಡೋದಕ್ಕೆ, ನಿವೇಶನಗಳು ಮಂಜೂರು ಮಾಡೋದಕ್ಕೆ ನಿವೇಶನಗಳು ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಇಲ್ಲೇ ಇಟ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲ ಕಡೆಯಲ್ಲಿ ಭೂಮಿ ಮತ್ತು ಮನೆಗಾಗಿ ಸೈಟಿಗಾಗಿ ಹಾಹಾಕಾರ ಎದ್ದೋಗಿದೆ. ಅದು ಸರ್ಕಾರದ ಕಿವಿಗಳಿಗೆ ಮುಟ್ತಾ ಇಲ್ಲ. ಕಾರಣಾಂತರಗಳಿಂದ ಬೇರೆ ಬೇರೆ ವಿಚಾರಗಳೆಲ್ಲ ಸುತ್ತಾನೆ ಇರುವುದು. ಸಮಿತಿಯ ಕೇಂದ್ರ ಸಮಿತಿಯ ಸದಸ್ಯ ಟಿಪ್ಪಟೂರು ಕೃಷ್ಣ, ಕುಮಾರ್ ಸುಮತಾಳ, ಸಿ ಶಿವಕುಮಾರ್, ಎಸ್ಎನ್ ಜವಾಹರ್, ವಿಜಯ್ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಡಾಬಸ್ಪೇಟೆಯ ಸರ್ಕಾರಿ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಡಾಬಸ್ಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 2ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು.
ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಸಮೂಹ ಸಂಪನ್ಮೂಲ ಅಧಿಕಾರಿ ನರಸಿಂಹಯ್ಯ, ಸೋಂಪುರದಲ್ಲಿ ಭಾರತ್ ಎಲೆಕ್ಟ್ರಾನಿಕ್ ಸಂಸ್ಥೆಯವರು ನಿರ್ಮಿಸಿಕೊಟ್ಟ ನಮ್ಮ ಸರ್ಕಾರಿ ಶಾಲೆ ತಾಲೂಕಿನಲ್ಲಿಯೇ ಉತ್ತಮ ಮಟ್ಟದಲ್ಲಿದೆ. ನಾಗರಿಕರು ಇಂದಿನ ಯುಗದಲ್ಲಿ ಸರ್ಕಾರಿ ಶಾಲೆಯ ಉತ್ತಮ ನಡೆ, ಶಿಸ್ತು ಇವುಗಳಿಗೆ ಮಾರುಹೋಗಿ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿಯೇ ವಿದ್ಯಾಭ್ಯಾಸ ಮಾಡಿಸಲು ಮುಂದಾಗುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ನಮ್ಮ ಸರ್ಕಾರಿ ಶಾಲೆಗಳು ಯಾವ ಖಾಸಗಿ ಶಾಲೆಗಳಿಗಿಂತಲೂ ಕಡಿಮೆಯಿಲ್ಲ. ಉತ್ತಮ ವಾತಾವರಣ, ಉತ್ತಮ ವಿದ್ಯಾಭ್ಯಾಸ ಎಲ್ಲವೂ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತಿದೆ. ಆದ್ದರಿಂದ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸಲು ಮುಂದಾಗಿ ಎಂದರು. ನಮ್ಮ ಪೋಷಕರಲ್ಲಿ ಕಂಡು ಬರ್ತಾ ಇದೆ. ದಯಮಾಡಿ ಪೋಷಕ ಬಂಧುಗಳೇ, ನಿಮ್ಮಲ್ಲಿ ನಂದು ಒಂದು ವಿನಂತಿ, ನಮ್ಮ ಶಾಲೆಗಳೇನು ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಅವರಿಗಿಂತ ಹೆಚ್ಚಾದಂತಹ ಸೌಲಭ್ಯಗಳನ್ನ ನಮ್ಮ ಶಾಲೆ ಒದಗಿಸ್ತಾ ಇದೆ. ನೀವು ದುಡಿತಕ್ಕಂಥದನ್ನ ತಗೊಂಡೋಗಿ ಇನ್ನೊಬ್ಬರಿಗೆ ಯಾಕೆ ಹಾಕ್ತೀರಿ? ಕನಿಷ್ಠ ನೀವು ನಮ್ಮ ಶಾಲೆಗೆ ಕಳಿಸಿ, ರಾತ್ರಿ ಒಂದು ಅರ್ಧ ಗಂಟೆ ನಿಮ್ಮ ಮಗು ಬಗ್ಗೆ ಕುತ್ಕೊಂಡು ಪಕ್ಕದಲ್ಲಿ ಕುತ್ಕೊಂಡು ಮಾತಾಡಿ ಸಾಕು. ನಾವು ಅವರಿಗಿಂತ ಹೆಚ್ಚಾದಂತಹ ರಾಷ್ಟಪತಿ ವಿಜೇತೆ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯಿನಿ ಸರೋಜಮ್ಮ ಮಾತನಾಡಿ, ನಮ್ಮ ಸೋಂಪುರದ ಶಾಲೆಯಲ್ಲಿ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಎರಡೂ ಸಹ ಇದೆ. ಬೋಧಕ ವರ್ಗವೂ ಸಹ ಅತ್ಯುತ್ತಮವಾಗಿದೆ. ಇತ್ತೀಚೆಗೆ ಖಾಸಗಿ ಶಾಲೆಗಳ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಿಗೆ ನೋಂದಣಿಯಾಗುತ್ತಿರುವುದು ಸಂತಸದ ವಿಷಯ. ಈಗಾಗಲೇ ಖಾಸಗಿ ಶಾಲೆಗಳನ್ನು ಬಿಟ್ಟು ಬರುತ್ತಿರುವ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ ವರ್ಗಾವಣೆ ಪತ್ರ ವಿತರಿಸದೆ ಸತಾಯಿಸುತ್ತಿರುವುದು ಕಂಡುಬಂದಿದೆ. ಅಧಿಕಾರಿಗಳ ಗಮನಕ್ಕೂ ಸಹ ಬಂದಿದೆ. ಆದರೆ ಆನ್ಲೈನ್ ಮುಖಾಂತರ ವರ್ಗಾವಣೆ ಪತ್ರ ಕೊಡುವಲ್ಲಿ ತೊಂದರೆಯಾಗುವುದಿಲ್ಲ ಎಂದು ಮೇಲಧಿಕಾರಿಗಳು ಹೇಳಿದ್ದಾರೆ ಎಂದರು. ಅವ್ರನ್ನ ಮತ್ತೆ ವಾಪಸ್ ಕಳಿಸ್ಬೇಡಿ, ನಿಮ್ಮ ಶಾಲೆಗಳೇ ಇಟ್ಕೊಳ್ಳಿ. ಅವ್ರಿಗೆ ಏನಾದ್ರೂ ನಾವು ಪರಿಹಾರ ವ್ಯವಸ್ಥೆ ಮಾಡೋಣ, ಟಿಸಿ ಕೊಡ್ಸೋಣ. ಈಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ಟಿಸಿ ತಗೊಳ್ಳೋದೇನು ಕಾಸಿ ಆಗಲ್ಲ. ಪೋಷಕರಿಗೆ ಹೇಳಿ ನೀವ್ ಎದುರಬೇಕಾಗಿರ್ತಕ್ಕಂತ ಚಿಂತೆ ಬಿಡಿ, ನಿಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸಿ, ನಾವ್ ಇದ್ದೀವಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ತೀವಿ ಅಂತ ಆಶ್ವಾಸನೆ ಕೊಡಿ ಅಂತ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಆದ್ರಿಂದ ದಯಮಾಡಿ ಪೋಷಕರಲ್ಲಿ ನಾನು ಒಂದು ವಿನಂತಿ. ಕಾರ್ಯಕ್ರಮದಲ್ಲಿ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಶಿವಕುಮಾರ್, ಶಿಕ್ಷಕರ ಸಂಘದ ನಾಗೇಶ್, ಎಸ್ಡಿಎಂಸಿ ಅಧ್ಯಕ್ಷ ಧರ್ಮಪ್ರಕಾಶ್, ಸಿದ್ದಪ್ಪ ಕುಮಾರ್, ಪ್ರಕಾಶ್, ಕ್ಲಸ್ಟರ್ ಅಧಿಕಾರಿ ಪವಿತ್ರ, ಗಂಗಾಂಬಿಕೆ, ಛಾಯಾದೇವಿ ಹಾಗೂ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮತ್ತಿತರರು ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕು ಮಳ್ಳೂರು ಗ್ರಾಮದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ನಡೆಯಿತು. ಪೋಷಕರು ಖಾಸಗಿ ಶಾಲೆಗಳ ಮೇಲಿರುವ ವ್ಯಾಮೋಹ ಬಿಡಬೇಕು. ಸರ್ಕಾರಿ ಶಾಲೆಗಳಲ್ಲಿಯೂ ಉತ್ತಮ ಶಿಕ್ಷಕರಿದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುತ್ತದೆ. ಇದನ್ನು ಪ್ರತಿಯೊಬ್ಬರೂ ಅರಿತುಕೊಳ್ಳುವ ಮೂಲಕ ಸರ್ಕಾರಿ ಶಾಲೆಗಳ ಉಳಿವಿಗೆ ಶ್ರಮಿಸಬೇಕು ಎಂದು ಸಿಆರ್ಪಿ ನಾಗರಾಜ್ ಹೇಳಿದರು. ಇತ್ತೀಚೆಗೆ ಮಕ್ಕಳು ಮೊಬೈಲ್ ಹಾಗೂ ಟಿವಿ ವೀಕ್ಷಣೆಯಲ್ಲಿ ಹೆಚ್ಚಿನ ಸಮಯ ಕಳೆಯುತ್ತಿರುವುದರಿಂದ ಉತ್ತಮ ಶಿಕ್ಷಣ ಪಡೆಯಲು ಆಗುವುದಿಲ್ಲ. ಹಾಗಾಗಿ ಮಕ್ಕಳ ಪೋಷಕರು ಮಕ್ಕಳ ಕೈಗೆ ಮೊಬೈಲ್ ಕೊಡುವುದು ಸೇರಿದಂತೆ ಟಿವಿ ವೀಕ್ಷಣೆ ಮಾಡದಂತೆ ಎಚ್ಚರ ವಹಿಸಬೇಕು ಎಂದರು. ಒಂದು 25 ವರ್ಷಗಳಿಂದೆ ನಾನು ಒಂದು ಗುರಳಿ ಅಂತಕ್ಕಂಥ ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಾನು ಸಾಯಂಕಾಲ ಒಂದು ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ಒಂದು ಆಸೆ ಇತ್ತು. ನಮ್ಮೆಲ್ಲ ಎಲ್ಲವೂ ಸ್ವಲ್ಪ ಪ್ರತಿಭೆ ಅಂತಕ್ಕಂಥದ್ದು ಎಲ್ಲವೂ ಸ್ವಲ್ಪ ಇತ್ತು. ಇಂಥ ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ಒಂದು ಆಸೆ ಸಹ ಇತ್ತು. ಆದರೆ ಅಲ್ಲಿ ಮಾಡೋದಕ್ಕೆ ಅಲ್ಲಿ ಅವಕಾಶ ಸಿಗ್ತಿರ್ಲಿಲ್ಲ. ಅಂತ ಶಾಲೆಗೆ ಈ ನಮ್ಮ ಸಿರಾಬ್ ಸರ್ ಅವರು ಅಲ್ಲಿಗೆ ಪ್ರಿಪರೇಷನ್ ಆಗಿ ಬಂದರು. ಬಂದಿದ್ದ ಒಂದು ಹೊಸದಲ್ಲೇ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಶ್ರೀರಾಮಯ್ಯ, ಮಾಜಿ ಅಧ್ಯಕ್ಷ ಅನಂತಕುಮಾರ್, ಶಾಲಾ ಅಭಿವೃದ್ದಿ ಸಮಿತಿ ಅಧ್ಯಕ್ಷ ಮುನಿಶಾಮಿರೆಡ್ಡಿ, ಶಿಕ್ಷಕರಾದ ಎಎಂ ಮುನಿರಾಜು, ಮುಖ್ಯ ಶಿಕ್ಷಕಿ ಶಕುಂತಲಮ್ಮ, ಶಾಲಾ ಅಭಿವೃದ್ದಿ ಸಮಿತಿ ಸದಸ್ಯ ನಾರಾಯಣಸ್ವಾಮಿ, ಶಿಕ್ಷಕರಾದ ಕೆಬಿ ಅರುಣ್, ಲೀಲಾವತಿ, ಅಶ್ವಥನಾರಾಯಣ್, ಸೀನಪ್ಪ ಮತ್ತಿತರರು ಹಾಜರಿದ್ದರು.
ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.